ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಓಕೆ ಇವತ್ತಿನ ಎಲೆಕ್ಷನ್ ಸೆಂಟರ್ನಲ್ಲಿ ಕಾಲ್ ಮಾಡಿ ವೋಟ್ ಮಾಡಿ ಎನ್ನುವ ಅಭಿಯಾನದಲ್ಲಿ ರಾಜ್ಯದ ಜನ ಯಾವ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಮತ ಸಮೀಕ್ಷೆ ಇದೆ ಅನ್ನೋದನ್ನು ಕಾತರದಿಂದ ಕಾಯ್ತಾ ಇದ್ದಾರೆ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಬಹಳಷ್ಟು ಕರೆಗಳು ಬರ್ತಾ ಇದ್ದಾವೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಮಧ್ಯಾಹ್ನ 1 ಗಂಟೆಯಿಂದ 3:30 ರವರೆಗೆ ಬಿಟಿಎಂ ಲೇಔಟ್ನ ಮತದಾರರಿಗೆ ಒಂದು ಅವಕಾಶ ಅಲ್ಲಿಯ ಟ್ರೆಂಡ್ನ ತಿಳ್ಕೊಳ್ಳೋಕೆ ತಮ್ಮ ನೆಚ್ಚಿನ ಅಭ್ಯರ್ಥಿಯ ಪರವಾಗಿ ಆಯ್ಕೆ ಮಾಡ್ಕೊಳ್ಳೋಕೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಕೊಳ್ಳೋಕೆ ಪ್ರಜಾಪ್ರಭುತ್ವದಲ್ಲಿ ಒಂದು ಒಳ್ಳೆಯ ಅವಕಾಶ ಅದು ಪವರ್ ಟಿವಿ ನಡೆಸ್ತಾ ಇರುವಂತ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನ ಮಧ್ಯಾಹ್ನ 1 ಗಂಟೆಯಿಂದನೇ ಪವರ್ ಟಿವಿಗೆ ಕರೆಗಳ ಮಹಾಪೂರ ಹರಿದು ಬರ್ತಾ ಇದೆ ಬಿಟಿಎಂ ಲೇಔಟ್ ಸಂಬಂಧಪಟ್ಟ ಹಾಗೆ ಇವತ್ತು ಸಂಜೆ 5 ಗಂಟೆಗೆ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ ನಿಮ್ಮ ಪವರ್ ಟಿವಿಯಲ್ಲಿ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಬಿಟಿಎಂ ವಿಧಾನಸಭಾ ಕ್ಷೇತ್ರ ಸದ್ಯಕ್ಕೆ ರಾಮಲಿಂಗಾರೆಡ್ಡಿಯವರು ಅಲ್ಲಿ ಹಾಲಿ ಶಾಸಕರು ಹಿರಿಯ ಕಾಂಗ್ರೆಸ್ಸಿಗರು ಮತ್ತು ಸದ್ಯದ ಟ್ರೆಂಡ್ ನೋಡಿದಾಗ ಬಹಳಷ್ಟು ಪೈಪೋಟಿ ಇರೋದು ಇಲ್ಲಿ ಗೊತ್ತಾಗ್ತಾ ಇದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಸ್ಪಂದನೆ ಅಂತ ಹೇಳಿದರೆ ಇಲ್ಲಿ ಅವರು ಬರೀ ಒಬ್ಬ ಅಭ್ಯರ್ಥಿಯ ಹೆಸರು ಹೇಳೋದು ಒಂದು ಪಕ್ಷದ ಹೆಸರು ಹೇಳಿ ಇಡೋದಲ್ಲ ನಾವು ಯಾಕೆ ಆಯ್ಕೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ ದಟ್ಸ್ ರಿಯಲಿ ಗ್ರೇಟ್ ಬಹಳಷ್ಟು ವರ್ಷಗಳಿಂದ ರಾಮಲಿಂಗಾರೆಡ್ಡಿಯವರು ಬೆಂಗಳೂರಿನಲ್ಲಿ ತಮ್ಮದೇ ಆದಂಥ ಬೆಂಗಳೂರಿನ ಕಾಂಗ್ರೆಸ್ಸಿಗರಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಘಟಾನುಘಟಿ ನಾಯಕರಲ್ಲಿ ಒಬ್ಬರು ಅನ್ನುವ ಒಂದು ಅಚ್ಚೊತ್ತಿದ್ದಾರೆ ಈಗ ಪೈಪೋಟಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಆದರೆ ಯಾರು ಗೆಲ್ತಾರೆ ಸೋಲ್ತಾರೆ ಅದು ಮುಂದಿನ ವಿಚಾರ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜನ ಖಂಡಿತವಾಗಲೂ ಅದನ್ನು ಡಿಸೈಡ್ ಮಾಡ್ತಾರೆ ಆದರೆ ಈ ಫೋಟೋಗಳು ನೋಡ್ತಾ ಇದ್ದೀರಲ್ಲ ಅಭ್ಯರ್ಥಿಗಳ ಸಂಖ್ಯೆ ಕೊರತೆಯೇನಿಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಆಮ್ ಆದ್ಮಿ ಪಕ್ಷ ಪಕ್ಷೇತರರು ಎಲ್ಲರೂ ಕೂಡ ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಪ್ರಪಂಚದಲ್ಲಿಯೇ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೆಗ್ಗಳಿಕೆಗೆ ಕಾರಣವಾಗಿರುವ ಭಾರತದಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಕಾಣುವಂಥ ಒಂದು ಸ್ವಭಾವ ಇದೆ ಒಂದು ಸೊಬಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಸಹೋದ್ಯೋಗಿ ಮಲ್ಲಾಂಡಹಳ್ಳಿ ಶಶಿಧರ್ ಮತ್ತಷ್ಟು ಮಾಹಿತಿ ನೀಡ್ತಾರೆ ಓಕೆ ಶಶಿ ಬಿಟಿಎಂ ಲೇಔಟ್ ಕ್ಷೇತ್ರದ ಜನ ಏನಂತಾರೆ ಈಗಂತೂ ಅಭೂತಪೂರ್ವ ಸ್ಪಂದನೆ ಸಿಗ್ತಾ ಇದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಬಿಟಿಎಂ ಲೇಔಟ್ನ ಒಂದು ರಾಜಕೀಯ ಚಿತ್ರಣ ಮತ್ತು ಸದ್ಯದ ಜನರ ಒಪಿನಿಯನ್ ಪ್ರಕಾರ ಯಾವ ರೀತಿಯಾದಂಥ ಟಾಕ್ ಶುರುವಾಗಿದೆ ಅಂತೀರಿ ನಾಗರೇಶ್ವರ ಪ್ರಮುಖವಾಗಿ ಬಿಟಿಎಂ ಲೇಔಟ್ ಯಾವಾಗ ಪ್ರಾರಂಭ ಆಯಿತು ವಿಧಾನಸಭಾ ಕ್ಷೇತ್ರ ಅಂದಿನಿಂದಲೂ ಕೂಡ ಇಲ್ಲಿರುವಂಥ ಒಬ್ಬ ಏಕೈಕ ಶಾಸಕ ಅಂತಂದರೆ ರಾಮಲಿಂಗಾರೆಡ್ಡಿ ಅಂತ ಎಲ್ಲರೂ ಕೂಡ ಗೊತ್ತಿರೋದು ಅದೇ ಒಂದು ಕ್ಷೇತ್ರದಿಂದ ಸುಮಾರು ಕನಿಷ್ಠ ಒಂದು 6 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಹಾಗಾಗಿ 30 ವರ್ಷಗಳಿಂದಲೂ ಕೂಡ ಬಿಟಿಎಂ ಲೇಔಟ್ನಲ್ಲಿ ಇವರು ಒಬ್ಬರೇ ಶಾಸಕರಾಗಿದ್ದಾರೆ ಆದರೆ ಅಲ್ಲಿ ಪ್ರಭಾವಿ ಒಂದು ಪಕ್ಷ ಅಂತಂದರೆ ಅಲ್ಲಿ BJP ಅಂತಲೂ ಕೂಡ ಹೇಳ್ಬೋದು ಅಲ್ಲಿ ಲೋಕಸಭೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಅಲ್ಲಿ ಏನು ಸಂಪೂರ್ಣವಾಗಿ ಪ್ರತಿ ಬಾರಿ ಕೂಡ BJP ಸಂಸದರು ಅಕ್ಕಪಕ್ಕದ ವಾರ್ಡ್ಗಳಲ್ಲಿ ಏನು ಕ್ಷೇತ್ರಗಳಲ್ಲೂ ಕೂಡ BJP ಶಾಸಕರಿದ್ದರೂ ಕೂಡ ರಾಮಲಿಂಗಾರೆಡ್ಡಿ ಅವ್ರನ್ನ ಮಣಿಸುವಂಥ ಶಕ್ತಿ ಯಾರಿಗೂ ಕೂಡ ಇಲ್ಲ ಅಂತಲೂ ಕೂಡ ಗೊತ್ತಿಲ್ಲ ಆದರೆ ಅಲ್ಲಿ ಅವ್ರ ಕ್ಷೇತ್ರದಲ್ಲಿ ಯಾರಾದರೂ ಅಷ್ಟೊಂದು ಭದ್ರಕೋಟೆಯಾಗಿ BJP ಅವರು ಇದ್ದಾರೆ ಅನ್ನೋದು ಕೂಡ ಇದುವರೆಗೂ ಕೂಡ ಕಾಣಿಸ್ಕೊಂಡಿಲ್ಲ ಆದರೆ ಈ ಏನು ಈಗ 7 ಬಾರಿ ಸುಲಲಿತವಾಗಿ ಸುಮಾರು 50-60-70,000 ಲೀಡಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಕೂಡ ಗೆದ್ದಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 2 ಚುನಾವಣೆಗಳಲ್ಲಿ ನೋಡಿದ್ರೆ 2013 ಮತ್ತು 2018 ಚುನಾವಣೆಗೆ ಕಂಪೇರ್ ಮಾಡೋಕ್ಕೋದ್ರೆ ರಾಮಲಿಂಗಾರೆಡ್ಡಿ ಅವರು
ತಗೊಳ್ಳುತ್ತೆ ಅಂತ ಲೀಡ್ ಅಂತ ಅಂತವಾಗಿ ಕಡಿಮೆ ಆಗ್ತಾ ಬರ್ತಿದೆ ಅಂತಂದ್ರೆ ಬಿಟಿಎಂ ಲೇಔಟ್ ಅಲ್ಲೂ ಕೂಡ ಆ ಬಿಜೆಪಿ ಪಕ್ಷ ಎಲ್ಲವನ್ನೂ ಕಡೆ ಭದ್ರ ಬುನಾದಿಯಾಗಿ ತಳ ಕಟ್ಕೊಳ್ತಾ ಇದೆ ಮತ್ತೆ ಬೂತ್ ಮಟ್ಟದಲ್ಲೂ ಕೂಡ ಕಾರ್ಯಕರ್ತರು ಕೂಡ ಊಟಕ್ಕೆ ಉಟ್ಕೊಳ್ತಿದ್ದಾರೆ ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಏನಂತಂದ್ರೆ ಅವರು ಪ್ರೆಸ್ ಪಾಯಿಂಟ್ ಏನಂತಂದ್ರೆ ಪ್ರತಿ ಮನೆ ಮನೆಗೂ ಕೂಡ ಎಲ್ಲರೂ ಕೂಡ ಗೊತ್ತಿದ್ದಂತ ಅವರು ಮತ್ತೆ ಯಾರೇ ಕರೆ ಮಾಡಿದ್ರು ಕೂಡ ಈಗ ಯಾರೆಲ್ಲ ಸ್ಪರ್ಧಿಗಳು ಇದ್ದಾರೆ ಇವರು ಪೈಪೋಟಿ ಕೊಡಕ್ಕೆ ಅಂತ ಅನ್ಸುತ್ತೆ ಎದುರಾಳಿ ಪಕ್ಷಗಳಲ್ಲಿ ಶಶಿ ಎದುರಾಳಿ ಪಕ್ಷದಲ್ಲಿ ಕಳೆದ 2018 ರಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಲಲ್ಲೇಶ್ ರೆಡ್ಡಿ ಅಂತ ಹೇಳ್ಬಿಟ್ಟು ಜನಾರ್ದನ ರೆಡ್ಡಿಯ ಬಾಮೈದ ಅಲ್ಲಿ ಕಣಕ್ಕಿಳಿದಿದ್ರು ಅವರು ಒಂದಷ್ಟು ಸುಮಾರು 50,000 ಓಟ್ಗಳನ್ನು ತೆಗೆದುಕೊಂಡಿದ್ರು ಸುಮಾರು ಕಡಿಮೆ ಒಂದು ಅಂತಂದ್ರೆ ಒಂದು 12 ರಿಂದ 13,000 ಲೀಡ್ ಅಲ್ಲಿ ರಾಮಲಿಂಗ ರೆಡ್ಡಿ ಅವರು ಗೆದ್ದಿದ್ರು ಆದ್ರೆ ಈಗ ಲಲ್ಲೇಶ್ ರೆಡ್ಡಿ ಅವರು ಈಗ ಆ ಕ್ಷೇತ್ರವನ್ನ ಕೂಡ ಬಿಟ್ಟು ಪಕ್ಷವನ್ನು ಕೂಡ ಬಿಟ್ಟು ಮತ್ತೆ ಜನಾರ್ದನ ರೆಡ್ಡಿ ಜೊತೆ ಹೋಗಿರೋದ್ರಿಂದ ಓಕೆ ಒಟ್ಟಿನಲ್ಲಿ ಕ್ಯೂರಿಯಾಸಿಟಿ ಅಂತ ಮೂಡಿದೆ ಅಂತ ಹೇಳ್ತೀರಿ ಚುನಾವಣೆಗೆ ಸಂಬಂಧಪಟ್ಟಾಗೆ ಥ್ಯಾಂಕ್ ಯು ಶಶಿ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ